ಕಾಂಗ್ರೆಸ್ ಸರ್ಕಾರ ಬರಗಾಲ ಹಾಗೂ ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ಮತ್ತು ರಾಷ್ಟ್ರ ವಿರೋಧಿಗಳ ಚಟುವಟಿಕೆಗಳನ್ನು ಮರೆಮಾಚುವುದಕ್ಕಾಗಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುತ್ತಿದೆ ಎಂದು ವಿಧಾನ ಪರಿಷತ್ನ ಸದಸ್ಯ ಎಸ್ ವಿ ಸಂಕನೂರ ಆರೋಪಿಸಿದರು. ಇಲ್ಲಿನ ಬಿಜೆಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಅಲ್ಲದೆ ರಾಜ್ಯದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಹೆಚ್ಚಾಗಿವೆ. ಬರಗಾಲದ ಬವಣೆಗೆ ಸಿಲುಕಿ ಅನ್ನದಾತ ನಲುಗಿ ಹೋಗಿದ್ದಾನೆ. ರೈತರ ಸಹಾಯಕ್ಕೆ ಬರದೆ ಮುಖ್ಯಮಂತ್ರಿಯವರು ವಿನಾಕಾರಣ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಟೀಕಾ ಪ್ರಹಾರ ನಡೆಸುತ್ತಿದ್ದಾರೆ ಎಂದರು. ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುತ್ತಾ ಮುಖ್ಯಮಂತ್ರಿಗಳು ಅಭಿವೃದ್ಧಿ ಕಾರ್ಯ ಮಾಡುತ್ತಿಲ್ಲ ಎಂದು ಕಿಡಿಕಾರಿದರು. ಪಂಚ ಗ್ಯಾರಂಟಿಯಲ್ಲಿ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಎಂದರು. ಕೇಂದ್ರ ಸರ್ಕಾರ ಜಿಎಸ್ಟಿಯಲ್ಲಿ ರಾಜ್ಯಕ್ಕೆ ಕೇಂದ್ರದ ತೆರಿಗೆ ಹಣ ಎಷ್ಟು ಬಂತು ಎಂದು ಚರ್ಚೆಗೆ ಬರಬೇಕು. ಈ ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ರಾಜ್ಯಕ್ಕೆ ಎಷ್ಟು ತೆರಿಗೆ ಹಣ ನೀಡಿದ್ದಾರೆ ಎಂಬುದರ ಬಗ್ಗೆ ಅಂಕಿಸಂಖ್ಯೆ ನೋಡಿದಾಗ ರಾಜ್ಯಕ್ಕೆ 2.36 ಸಾವಿರ ಕೋಟಿ ಹಣ ಪ್ರಧಾನಿಯವರು ರಾಜ್ಯಕ್ಕೆ ತೆರಿಗೆ ಹಣವನ್ನು ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿನಾಕಾರಣ ಟೀಕೆ ಮಾಡುವುದನ್ನು ನಿಲ್ಲಿಸಬೇಕು ಎಂದರು. ಮೋದಿ ಅವರು ಬಡವರಿಗೆ 3 ಕೋಟಿ ಮನೆ ನಿರ್ಮಿಸಲು ಅನುದಾನವನ್ನು ನೀಡಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರಿಗೆ ಶುದ್ಧ ಕುಡಿಯುವ ನೀರು ನೀಡುವ ನಿಟ್ಟಿನಲ್ಲಿ 13 ಕೋಟಿ ಮನೆಗಳಿಗೆ ನೀರನ್ನು ನೀಡಿದ್ದಾರೆ. ಸ್ವಚ್ಛ ಭಾರತ ಯೋಜನೆಯಡಿಯಲ್ಲಿ ದೇಶದ 9 ಕೋಟಿ ಮನೆಗಳಿಗೆ ಶೌಚಾಲಯವನ್ನು ನಿರ್ಮಿಸಿದ್ದಾರೆ. ಗರೀಬ್ ಕಲ್ಯಾಣ ಯೋಜನೆಯಡಿಯಲ್ಲಿ ಪ್ರತಿ ಕುಟುಂಬಕ್ಕೆ 5 ಕೆಜಿ ಅಕ್ಕಿಯಂತೆ 80 ಕೋಟಿ ಜನರಿಗೆ ಇದರ ಲಾಭವಾಗಿದೆ. ಜನರ ಆರೋಗ್ಯಕ್ಕಾಗಿ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳು ಸೇರಿ ಒಟ್ಟು 51 ಕೋಟಿ ಹಣವನ್ನು ನೀಡಿದ್ದಾರೆ. ಪಂಚ ಗ್ಯಾರಂಟಿಯಿಂದಾಗಿ ಒಂದು ಕಡೆ ಕೊಟ್ಟು ಒಂದು ಕಡೆ ಕಸಿದುಕೊಳ್ಳುವ ಕಾರ್ಯ ಮಾಡುತ್ತಿದೆ. ಆಧಾರರಹಿತವಾಗಿ ಸತ್ಯಕ್ಕೆ ದೂರವಾದ ಆರೋಪವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಮಾಡುತ್ತಿದ್ದಾರೆ ಎಂದರು. ಬಿಜೆಪಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದಲ್ಲಿ ಸಂವಿಧಾನ ಬದಲಾವಣೆ ಮಾಡಲಾಗುತ್ತಿದೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಅದು ಅವರ ವೈಯಕ್ತಿಕ ಅಭಿಪ್ರಾಯವಾಗಿದೆ, ಈಗಾಗಲೇ ರಾಜ್ಯಾಧ್ಯಕ್ಷರು ಇದರ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಎಂದರು. ಪಕ್ಷದ ಎಲ್ಲ ಮುಖಂಡರು ಒಂದು ವೇಳೆ ನಿಮಗೆ ತಿಳಿದ ಹಾಗೆ ನಮ್ಮ ರಾಜ್ಯದೊಳಗೆ ಪಂಚ ಗ್ಯಾರಂಟಿಯ ಮೂಲಕ ಅಧಿಕಾರದ ಗದ್ದಿಗೆ ಇರತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗದ್ದಿಗೆ ಏರಿದ ಮ್ಯಾಗ ಜನರ ಆಶೋತ್ತರಿಗೆ ತಕ್ಕಂತೆ ಜನರ ನಿರೀಕ್ಷೆಗೆ ತಕ್ಕಂತೆ ಅದು ಇವತ್ತು ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಕರ್ನಾಟಕದ ಜನತೆ ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ಯುವಕರಿರ್ಬೋದು, ಮಹಿಳೆಯರಿರ್ಬೋದು ಎಲ್ಲರೂ ಕೂಡ ತಮ್ಮ ತಮ್ಮಲ್ಲೇ ಮಾತಾಡ್ಲಿಕ್ಕೆ ಹತ್ತಿದ್ದಾರೆ. ಏನಂದ್ರೆ ನಾವು ಯಾಕಾರ ಈ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿವಪ್ಪ, ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಡಿ ಕೆ ಶಿವಕುಮಾರ್ ಸರ್ಕಾರ ರೈತರ ಸಮಸ್ಯೆ ಇರ್ಬೋದು, ಯುವಕರ ಸಮಸ್ಯೆ ಇರ್ಬೋದು, ಮಹಿಳೆಯರ ಸಮಸ್ಯೆ ಇರ್ಬೋದು ಯಾವುದಕ್ಕೂ ಕೂಡ ಸ್ಪಂದಿಸಿ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಜನ ಇವತ್ತು ನಮ್ಮ ರಾಜ್ಯದೊಳಗೆ ಪಶ್ಚಾತ್ತಾಪ ಪಡ್ಲಿಕ್ಕೆ ರಾಜ್ಯದ ಜನ ಯಾಕೆ ಈ ರೀತಿ ಪಶ್ಚಾತ್ತಾಪ ಪಡ್ಲಿಕ್ಕೆ ಅಂದ್ರೆ ಪ್ರಮುಖವಾಗಿ ಒಂದು 3 ಕಾರಣಗಳದ. ಒಂದನೇದ್ದು ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ, ನಮ್ಮ ರಾಜ್ಯದೊಳಗೆ ಏನು ಭೀಕರ ಬರಗಾಲ ಬಂತು ಅದರ ಸರಿಯಾದಂತಹ ನಿರ್ವಹಣೆ ಮಾಡಲಿಲ್ಲ ಮತ್ತು ಅದರ ನಿಯಂತ್ರಣನೂ ಮಾಡಲಿಲ್ಲ. ಸಂಪೂರ್ಣವಾಗಿ ಬರ ನಿರ್ವಹಣೆ ಮಾಡುವಲ್ಲಿ ವಿಫಲ ಆಗಿದೆ. ಎರಡನೇದ್ದೇನಪ್ಪ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಕಾಪಾಡಲಿಲ್ಲ. ಮೂರನೇ ಕಾರಣ ಜನರಿಗೆ ಬೆಸತ್ತರಪ್ಪ ಅಂತಂದ್ರೆ ಯಾಕಂತಂದ್ರೆ 8 ತಿಂಗಳ ಅವಧಿಯೊಳಗೆ ನಮ್ಮ ರಾಜ್ಯದೊಳಗೆ ದೇಶದ್ರೋಹಿ ಚಟುವಟಿಕೆಗಳು ನಡೆದವು. ಸೊ ಇವೆಲ್ಲ ಕಾರಣಗಳಿಂದ ಏನು ಲೋಪದೋಷಗಳು ಆಗ್ಯಾವ ಕಳೆದ 8 ವರ್ಷಗಳ ಅವಧಿಯೊಳಗೆ
ಈ ಪ್ರಮುಖವಾಗಿರ್ತಕ್ಕಂಥ ಲೋಪದೋಷಗಳನ್ನು ಮುಚ್ಚಿಕೊಳ್ಳಲಿಕ್ಕೆ, ಆ ಜನರ ಮನಸ್ಸನ್ನ ಬೇರೆ ಕಡೆ ಸೆಳೆಯಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ಲಿಕ್ಕಂತಾರಪ್ಪ ಅಂತಂದ್ರೆ, ಆಧಾರ ರಹಿತವಾಗಿ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಕೇಂದ್ರದ ಮೇಲೆ ಅಪಾದನ ಮಾಡ್ಲಿಕ್ಕೆ, ಸುಳ್ಳು ಹೇಳಿಕ್ಕೆ. ಮೊದಲನೇದವರ ಅಪಾದನ ಏನಪ್ಪ ಅಂದ್ರೆ, ಕೇಂದ್ರದೊಳಗೇನು ರಾಜ್ಯಗಳಿಂದ ತೆರಿಗೆ ಹಣ ಸಂಗ್ರಹ ಆಗ್ತದೆ, ಆ ಸಂಗ್ರಹವಾದ ಹಣವನ್ನ ರಾಜ್ಯಗಳಿಗೆ ಸರಿಯಾಗಿ ಅದನ್ನು ವಿತರಣೆ ಮಾಡ್ತಾ ಇಲ್ಲ. ಇದು ಪ್ರಮುಖವಾದಂತಹ ಆರೋಪವನ್ನು ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಮತ್ತು ಹೊರಗಡೆ ಕಾರ್ಯಕ್ರಮದೊಳಗೆ ಅವರು ಭಾಗವಹಿಸತಕ್ಕಂಥ ಸಂದರ್ಭದಲ್ಲಿ ಪ್ರಮುಖವಾದಂಥ ಟೀಕೆಯನ್ನು ಕೇಂದ್ರದ ಮೇಲೆ, ಮೋದಿಜಿಯವರ ಮೇಲೆ, ಬಿಜೆಪಿ ಮೇಲೆ ಮಾಡಲಿಕ್ಕಿದ್ದಾರೆ. ಇದರ ಜೊತೆಗೆ ಎರಡನೇ ಆರೋಪ ಏನದಪ್ಪ ಅಂತಂದ್ರೆ, ರಾಜ್ಯದ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಕಾರ್ಯಗಳಿಗೆ ಗ್ರಾಂಟಿ ನೀಡೇನಂತೀವಿ, ಅದನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ, ಅದರೊಳಗೂ ಕೂಡ ಕಡಿತ ಮಾಡ್ತಾರೆ ಅನ್ನುವ ಆರೋಪಗಳನ್ನು ಮಾಡ್ತಿಲ್ಲ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ, ಯಾಕಂದ್ರೆ ಅವರು ಬಹಳ ಅನುಭವಿ ರಾಜಕಾರಣಿಗಳು, ಮತ್ತು ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಒಂದು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. 2014ಕ್ಕೆ ನರೇಂದ್ರ ಮೋದಿಜಿಯವರು ಅಧಿಕಾರಕ್ಕೆ ಬಂದರು, 2014ರಿಂದ ಇವತ್ತು 24ಕ್ಕೆ ಈ ಅವಧಿಯೊಳಗೆ ಕೇಂದ್ರದಿಂದ ತೆರಿಗೆ ಹಣ ಎಷ್ಟು ಬಂತು, ಮತ್ತು ಈ ಅವಧಿಯೊಳಗೆ ಅಭಿವೃದ್ಧಿ ಕಾರ್ಯಗಳಿಗೆ ಗ್ರಾಂಟ್ ಇನ್ ಏಡ್ ಅಂತ ಅದು ಎಷ್ಟು ಬಂತು, ಮತ್ತು 14ರ ಪೂರ್ವದೊಳಗೆ 2004ರಿಂದ 14ರವರೆಗೆ ಏನು ಮಾನ್ಯ ಶ್ರೀ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳು ಅವರ ಅವಧಿಯೊಳಗೆ ಎಷ್ಟು, ಅದು ಲೆಕ್ಕಪತ್ರ ತೆಗಿಲಿ, ಈ ಅಂಕಿಅಂಶಗಳನ್ನು ಜನರ ಮುಂದೆ ಇಡಲಿ, ಸತ್ಯ ಹೊರಬೀಳ್ತದ, ಸತ್ಯವನ್ನು ಯಾವಾಗಲೂ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಮನಮೋಹನ್ ಸಿಂಗ್ ಅವಧಿಯೊಳಗೆ ಅವರು ಪ್ರಧಾನಮಂತ್ರಿ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ 2004ರಿಂದ 14ರವರೆಗೆ ನಮ್ಮ ರಾಜ್ಯಕ್ಕೆ ಬಂದಂತ ತೆರಿಗೆ ಹಣ ಅಷ್ಟ್ರಿ ಬರೀ 81,000 ಕೋಟಿ. ಆದ್ರೆ 14ರಿಂದ 24ರವರೆಗೆ ಮೋದಿಜಿಯವರು ಬಂದಾಗ ನಾವೆಷ್ಟು ಕೊಟ್ಟಿವಿ, ಬಿಜೆಪಿ ಎಷ್ಟು ಕೊಟ್ಟಿವಿ ರಾಜ್ಯಕ್ಕೆ, 2,36,000 ಕೋಟಿ ಅಂದ್ರೆ 240 ಪಟ್ಟು ಹೆಚ್ಚು ಕೊಟ್ಟಿವಿ. ಇದು ಗೊತ್ತಿಲ್ವಾ ಸಿದ್ದರಾಮಯ್ಯವರಿಗೆ? ಅಂಕಿಅಂಶಗಳದವು, ಅದನ್ನ ಜನರ ಮುಂದೆ ಇಡ್ಲಿ, ಗೊತ್ತಾಗ್ತದ. ಇದ್ರ ಜೊತೆ ಗ್ರಾಂಟಿನ ಏಡ್ ಅಂತ, ಗ್ರಾಂಟಿನ ಏಡ್ ಎಷ್ಟು ಕೊಟ್ಟಾರ ಅವ್ರ ಅವಧಿಯೊಳಗೆ, ಮಾನ್ಯ ಶ್ರೀ ಮನಮೋಹನ್ ಸಿಂಗ್ ಅವಧಿಯೊಳಗೆ ಬರೀ 61,000 ಕೋಟಿ ಬಂದ. ಅದ್ರ ನಾವು ಮೋದಿಜಿಯವ್ರ ಸರ್ಕಾರದ ಗ್ರಾಂಟಿನ ಏಡ್ ಎಷ್ಟು ಬಂತು, ಸುಮಾರು 236,000 ಕೋಟಿ ಬಂದ. ಇದು ಆಲ್ಮೋಸ್ಟ್ 240 ಪಟ್ಟು ಹೆಚ್ಚು. ಸೊ ಇಷ್ಟೆಲ್ಲ ಸತ್ಯಾಂಶ ಇದ್ರು ಕೂಡ ಇದನ್ನ ನಾವು ಬಿಜೆಪಿಯವರು ಸುಳ್ಳಾಕ ಬರಂಗಿಲ್ಲ, ಕಾಂಗ್ರೆಸ್ನವರು ಸುಳ್ಳಾಕ ಬರ ಅಂಕಿಅಂಶ ಇರ್ತದೆ, ದಾಖಲೆ ಇರ್ತದೆ, ಇದೆಲ್ಲ ಗೊತ್ತಿದ್ದು ಕೂಡ ನರೇಂದ್ರ ಮೋದಿಜಿಯವರ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ರು. ಏನು ತೆರಿಗೆ ಹಣ ಸರಿಯಾಗಿ ಹಂಚಿಕೆ ಮಾಡ್ತಾ ಇಲ್ಲ, ಅಭಿವೃದ್ಧಿಗೆ ಅನುದಾನ ಸರಿಯಾಗಿ ಕೊಡ್ತಾ ಇಲ್ಲ, ಇದು ತಪ್ಪು ಮಾಹಿತಿಯನ್ನು, ಒಂದು ಸುಳ್ಳು ಮಾಹಿತಿಯನ್ನು, ಸತ್ಯಕ್ಕೆ ದೂರವಾದ ಮಾಹಿತಿಯನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ವೇದಿಕೆ, ನಿಮ್ಮೆಲ್ಲರ ಮೂಲಕ ನಾನು ಸಿದ್ದರಾಮಯ್ಯ ವಿನಂತಿ ಮಾಡಿಕೊಳ್ತೀನಿ, ಸುಳ್ಳು ಹೇಳೋದು ನಿಲ್ಲಿಸ್ಬೇಕು, ಇದು ಒಳ್ಳೆಯದಲ್ಲ ಅನ್ನೋ ಮಾತನ್ನು ಹೇಳ್ತಾ, ಇವತ್ತು ನಮ್ಮ ದೇಶದೊಳಗೆ ನರೇಂದ್ರ ಮೋದಿಜಿಯವರು ಅಧಿಕಾರಕ್ಕೆ ಬಂದರು, ಬಂದ ನಂತರ ಎಷ್ಟೊಂದು ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ, ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಏನೇನು ಕೊಟ್ಟಿದ್ದಾರೆ, ಮನುಷ್ಯನಿಗೆ ಏನು ಬೇಕ್ರಿ, ವಸ್ತಿಗೆ ಬಡವರಿಗೆ ಮನೆ ಇರಲಾರ್ದ್ರೆ ಮನೆ ಬೇಕು,
ಕುಡಿಯೋಕ್ಕೆ ನೀರು ಬೇಕು, ಪಟ್ಟಿಗೆ ಅನ್ನ ಬೇಕು, ಮೂಲಭೂತ ಸೌಲಭ್ಯಗಳು ಏನೇನು ಕೊಡಬೇಕಾಗ್ಯದ. ಹಿಂದೆ ಯಾವ ಪ್ರಧಾನಮಂತ್ರಿಗಳು ಮಾಡಲಾದಷ್ಟು ಒಳ್ಳೆ ಯೋಜನೆಗಳನ್ನು ಇವತ್ತು ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ವಿಧಾನ ಪರಿಷತ್ನ ಸದಸ್ಯ ಹನುಮಂತ ನಿರಾಣಿ, ಶಾಸಕ ದುರ್ಯೋಧನ ಐಹೊಳೆ, ಬಿಜೆಪಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ, ಅಮೃತ ಕುಲಕರ್ಣಿ, ಸದಾನಂದ ಅಶ್ವತ್ಪುರ, ಸಂಜೀವ ಪಾಟೀಲ, ಗೋಪಾಲ, ರಮೇಶ ಕಾಲನಾವರ, ಅಪ್ಪ ಸಾಹೇಬ ಚೌಗಳೆ, ದುಂಡಪ್ಪ, ಪವನ ಮಹಾಜನ ಮೊದಲಾದವರು ಉಪಸ್ಥಿತರಿದ್ದರು.